ಎಎನ್ಎಂ ಆರ್ ನ್ಯೂಸ್ಗೆ ಸ್ವಾಗತ. ಎಪಿಎಂಸಿ ಮಾರುಕಟ್ಟೆಗೆ ವಿವಿಧ ವಾಹನಗಳಲ್ಲಿ ಹೆಚ್ಚು ಸರಕು ಆಗಮನ. ಮಾರುಕಟ್ಟೆ ಮತ್ತು ಚೇಳು ರಸ್ತೆಯಲ್ಲಿ ಸಂಚಾರ ಸಂಪೂರ್ಣ ಅಸ್ತವ್ಯಸ್ತ. ಪ್ರಮುಖ ವಾಣಿಜ್ಯ ಕೇಂದ್ರ ಎಂಬ ಹೆಸರು ಪಡೆದಿರುವ ಚಿಂತಾಮಣಿ ಎಪಿಎಂಸಿ ಮಾರುಕಟ್ಟೆಯ ಒಳಾಂಗಣದಲ್ಲಿ ಸಂಚಾರದ ದುಸ್ಥಿತಿ ಅಂತೂ ಹೇಳುತ್ತಿರದಂತಾಗಿದೆ. ಹಾಲಿ ಟೊಮೆಟೊ ಹಣ್ಣಿನ ಮಾರುಕಟ್ಟೆ ಸ್ಥಳಾವಕಾಶ ಸಾಲದೆ ಹೆಚ್ಚು ಟೊಮೆಟೊ ಲೋಡ್ಗಳು ಮಾರುಕಟ್ಟೆಗೆ ಬಂದಾಗ ಮಾರುಕಟ್ಟೆ ಒಳಾಂಗಣ ಮತ್ತು ಚೇಳು ರಸ್ತೆಯಲ್ಲಿ ಸಂಪೂರ್ಣ ಸಂಚಾರ ಅಸ್ತವ್ಯಸ್ತವಾಗುತ್ತಿದ್ದರೂ ಅದರತ್ತ ಗಮನ ಹರಿಸುವವರೇ ಇಲ್ಲದಂತಾಗಿದೆ. ಪ್ರತಿದಿನ ಟೊಮೆಟೊ ಸೀಸನ್ನಲ್ಲಿ ಸುಮಾರು 130-150 ಲಾರಿ ಲೋಡ್ನಷ್ಟು ಟೊಮೆಟೊ ಎಪಿಎಂಸಿ ಮಾರುಕಟ್ಟೆಗೆ ಬರುತ್ತೆ. ಇಷ್ಟು ಲೋಡ್ ಟೊಮೆಟೊಗಳನ್ನು ರೈತರು ತಮ್ಮ ಟ್ರ್ಯಾಕ್ಟರ್, ಟೆಂಪೋಗಳಲ್ಲಿ, ಮಿನಿ ಲಾರಿಗಳಲ್ಲಿ, ಲಗ್ಗೇಜ್ ಆಟೋಗಳಲ್ಲಿ ತರುವುದರಿಂದ ಮಾರುಕಟ್ಟೆಯ ಒಳಾಂಗಣಕ್ಕೆ ನೂರಾರು ವಾಹನಗಳು ಒಂದೇ ಸಮಯಕ್ಕೆ ಬರುತ್ತವೆ. ಇದರ ಜೊತೆಗೆ ಮಾರುಕಟ್ಟೆಗೆ ಬಂದಿರುವ 130-150 ಲಾರಿ ಲೋಡ್ ಟೊಮೆಟೊ ಹಣ್ಣು ಬಹಿರಂಗ ಹರಾಜಾಗಿದ್ದನ್ನು ಲಾರಿಯಲ್ಲಿ ತುಂಬಿಕೊಂಡು ವಿವಿಧ ರಾಜ್ಯಗಳಿಗೆ ಹೋಗಲು ನೂರಾರು ಲಾರಿಗಳು ಎಪಿಎಂಸಿ ಮಾರುಕಟ್ಟೆ ಒಳಾಂಗಣಕ್ಕೆ ಬರುವುದರಿಂದ ಮಾರುಕಟ್ಟೆಯ ಒಳಾಂಗಣಕ್ಕೆ ಪ್ರವೇಶ ಮಾಡಲು ತಡವಾಗುವ ಕಾರಣ ಮಾರುಕಟ್ಟೆಯಲ್ಲಿ ಸಂಚಾರ ಸಂಪೂರ್ಣ ಅಸ್ತವ್ಯಸ್ತವಾಗುತ್ತಿದೆ. ಇನ್ನು ಮಾರುಕಟ್ಟೆ ಒಳಾಂಗಣದಲ್ಲಿ ಸಂಚಾರ ಅಸ್ತವ್ಯಸ್ತವಾಗುವುದರಿಂದ ಮಾರುಕಟ್ಟೆಗೆ ಬರುವ ಇತರೆ ವಾಹನಗಳು ಚೇಳು ರಸ್ತೆ, ಉಲ್ವಾಡಿ ರಸ್ತೆಯಲ್ಲಿ ನಿಲ್ಲುವ ಪರಿಣಾಮ ಆ ಎರಡೂ ರಸ್ತೆಗಳಲ್ಲಿ ವಾಹನಗಳ ದಟ್ಟಣೆ ಹೆಚ್ಚಾಗಿ ಇಡೀ ಸುಗಮ ಸಂಚಾರಕ್ಕೆ ಸಂಪೂರ್ಣವಾಗಿ ತೊಂದರೆಯಾಗುತ್ತಿದ್ದು ಇತರೆ ವಾಹನ ಸವಾರರು ಮತ್ತು ಸಾರ್ವಜನಿಕರು ಓಡಾಡಲು ಪ್ರತಿದಿನ ಹರಸಾಹಸ ಪಡಬೇಕಾಗಿದೆ. ಇನ್ನು ಮಳೆ ಬಂದರೆ ಇನ್ನು ಮಾರುಕಟ್ಟೆಯಲ್ಲಿ ಕಾಂಕ್ರೀಟ್ ಆಗದ ಸ್ಥಳ ಸೇರಿದಂತೆ ಕಾಂಕ್ರೀಟ್ ಸ್ಥಳವು ಸಹ ಟೊಮೆಟೊ ಬಿದ್ದು ಕೆಸರುಗದ್ದೆಯಾಗಿ ವಾಹನಗಳು ಸೇರಿದಂತೆ ಜನರು ಓಡಾಡಲಿಕ್ಕೆ ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿ ಮಳೆ ಬಂದಾಗ ಸಂಚಾರ ದಟ್ಟಣೆ ಮತ್ತಷ್ಟು ಹೆಚ್ಚಾದರೂ ಸಹ ಅದರತ್ತ ಗಮನ ಹರಿಸುವವರೇ ಇಲ್ಲ. ಹಾಲಿ ಎಪಿಎಂಸಿ ಟೊಮೆಟೊ ಮಾರುಕಟ್ಟೆ ಜಾಗ ಸಾಲದೇ ಇರುವುದರಿಂದ ಟೊಮೆಟೊ ಸೀಸನ್ ಸಂದರ್ಭದಲ್ಲಿ ಸಂಚಾರ ದಟ್ಟಣೆ ಮತ್ತಷ್ಟು ಜಾಸ್ತಿಯಾಗಿ ಟೊಮೆಟೊ ಸಾಗಿಸಿಕೊಂಡು ಬರುವ ರೈತರು ಮತ್ತು ಇತರೆ ವಾಹನಗಳು ಮತ್ತು ಮಾರಾಟವಾದ ಹಣ್ಣು ಸಾಗಿಸಿಕೊಂಡು ಹೋಗುವ ವಾಹನಗಳು ಒಂದೆಡೆ ಸೇರುವುದರಿಂದ ಇಡೀ ಮಾರುಕಟ್ಟೆಯಲ್ಲೇ ಸಂಚಾರ ಅಸ್ತವ್ಯಸ್ತ ಆಗುತ್ತಿದೆ. ಮಾರುಕಟ್ಟೆಯಲ್ಲಿ ಸಂಚಾರ ಅಸ್ತವ್ಯಸ್ತವಾಗಿ ಸಾರ್ವಜನಿಕರು ಮಾರುಕಟ್ಟೆಯಿಂದ ಚೇಳು ರಸ್ತೆ, ಉಲ್ವಾಡಿ ರಸ್ತೆಯಲ್ಲಿ ಓಡಾಡಲು ಗಾಂಧಿನಗರದ ಬಡಾವಣೆ ನಿವಾಸಿಗಳು, ಉಲ್ವಾಡಿ ಮತ್ತಿತರ ಗ್ರಾಮಸ್ಥರು ಹರಸಾಹಸ ಪಡುವುದಲ್ಲದೆ ಸಾರ್ವಜನಿಕರೇ ಸಂಚಾರ ನಿಯಂತ್ರಣ ವ್ಯವಸ್ಥೆ ಮಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇನ್ನು ಮಾರುಕಟ್ಟೆಯಲ್ಲಿ ಮತ್ತು ಚೇಳು ರಸ್ತೆ ಮತ್ತು ಉಲ್ವಾಡಿ ರಸ್ತೆಯಲ್ಲಿ ಸಂಚಾರ ದಟ್ಟಣೆ ನಿಯಂತ್ರಣಕ್ಕೆ ಪೊಲೀಸ್ ಇಲಾಖೆ ಮುಂದಾಗದ ಪರಿಣಾಮ ಸಂಚಾರ ಮತ್ತಷ್ಟು ಅಸ್ತವ್ಯಸ್ತವಾಗಲು ಸಹ ಕಾರಣವಾಗಿದೆ. ಈ ಬಗ್ಗೆ ಹಲವಾರು ಬಾರಿ ಎಪಿಎಂಸಿ ಮಾರುಕಟ್ಟೆಯ ವ್ಯಾಪಾರಿಗಳು, ರೈತರು ಮತ್ತು ಹಮಾಲಿಗಳು, ಎಪಿಎಂಸಿ ಅಧಿಕಾರಿಗಳು ಹಾಗೂ ಚುನಾಯಿತ ಪ್ರತಿನಿಧಿಗಳ ಗಮನಕ್ಕೆ ತಂದರೂ ಯಾವುದೂ ಪ್ರಯೋಜನವಾಗಿಲ್ಲ. ಇನ್ನಾದರೂ ಮಾರುಕಟ್ಟೆಗೆ ವಿಶಾಲವಾದ ಜಾಗ ಗುರುತು ಮಾಡಿ ಸ್ಥಳಾಂತರ ಮಾಡಿ ಸಂಚಾರ ದಟ್ಟಣೆ ತಪ್ಪಿಸಲು ಯಾರು ಪ್ರಯತ್ನ ಪಡುತ್ತಾರೆ ಎಂಬುದನ್ನು ಕಾದು ನೋಡಬೇಕಾಗಿದೆ.
I'm going to go to the hospital.